ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಈ ಸಂಭ್ರಮದಲ್ಲಿ ನಮ್ಮ ಜೊತೆಗೆ ರಿಯಲ್ ಸ್ಟಾರ್ ಜೊತೆಯಾಗಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ನೋಡಿ, ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ಆರಾಮಾಗಿ. ಸೂಪರ್. ಪ್ರತಿ ವರ್ಷ ಅಭಿಮಾನಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಈ ವರ್ಷ ಸ್ವಲ್ಪ ಸ್ಪೆಷಲ್. ಲಾಸ್ಟ್ ಇಯರ್ ಒಂದು ಸೂಚನೆ ಕೊಟ್ಟಿದ್ದೀರಿ ಅಭಿಮಾನಿಗಳಿಗೋಸ್ಕರ, ಬಿಡ್ತೀನಿ ಒಂದು ವಿಡಿಯೋ ಬಿಡ್ತೀನಿ ಅಂತ ಒಂದು ಬರ್ಡೇ ಟೈಮಲ್ಲಿ ಒಂದು ವಿಡಿಯೋ ಬಿಟ್ಟು ಆಮೇಲೆ ಒಂದು ಟೀಸರ್ ರಿಲೀಸ್ ಮಾಡಿದ್ರಿ. ಈ ಹಬ್ಬದ, ಈ ಸಲದ ಹುಟ್ಟುಹಬ್ಬಕ್ಕೆ ಏನು ಸ್ಪೆಷಲ್ ಆಗಿ ಗಿಫ್ಟ್ ಕೊಡ್ತೀರಾ ಅಭಿಮಾನಿಗಳಿಗೆ? ಈ ಸತಿ ಸ್ಪೆಷಲ್ ಏನಂದ್ರೆ ಅವ್ರಿಗೆ ಬಿಟ್ಬಿಟ್ಟಿದ್ದೀನಲ್ಲ ಈ ಸತಿ, ಯಾಕಂದ್ರೆ ನಾನು ಮಾಡಬಾರ್ದು ಏನು ಅಂತ. ಈ ಸತಿ ಅಭಿಮಾನಿಗಳ ದಿನ, ಅಭಿಮಾನಿಗಳು ಏನೇನೋ ಮಾಡ್ತಾರೆ ಅದನ್ನ ನೋಡೋದಷ್ಟೇ ನನ್ನ ಕೆಲಸ. ವರ್ಲ್ಡ್ ಅಲ್ಲಿ 50 ಡೈರೆಕ್ಟರ್ಗಳ ಹೆಸರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹೆಸರು ಕೂಡ ಸೇರ್ಪಡೆ ಆಗಿದೆ, ಅದು ನಿಮಗೂ ಗೊತ್ತು, ಇಡೀ ಪ್ರಪಂಚ. ಎಲ್ಲ ನಿಮ್ಮ ಥರ ಅಭಿಮಾನಿಗಳಿಂದ ಅಷ್ಟೇ, ನಾನು ಸ್ಪೆಷಲ್ ಅಂತ ಅಲ್ಲ. ಅದು ಅಂದ್ರೆ ಇಟ್ ಶೋಸ್ ಹೌ ಮಚ್ ದೇ ಲವ್ ಆಸ್ ಎ ಡೈರೆಕ್ಟರ್ ಅಂತ ಅಷ್ಟೇ. ಓಕೆ. ಅವ್ರು ತಗೊಂಡಾಗ ಕೂರಿಸಿದ್ದಾರೆ ಅಷ್ಟೇ. ಸರ್, ಪೋಸ್ಟರ್ ಅಥವಾ ನಾವು ಸ್ಟಾರ್ಟಿಂಗ್ ಟೀಸರ್ ನೋಡಿದಾಗ್ಲೂ ಇಲ್ಲಿ ತನಕ ಡಾರ್ಕ್ ಶೇಡ್ ಸಿನಿಮಾಗಳನ್ನ ನಾವು ಅಬ್ಸರ್ವ್ ಮಾಡ್ತಿದ್ವಿ, ಬಟ್ ಈ ಸಿನಿಮಾದ ಟೀಸರ್ ಫಸ್ಟ್ ಟೈಮ್ ನೀವು ಟೀಸರ್ ಬಿಟ್ಟಾಗ, ಫಸ್ಟ್ ಅಲ್ಲಿ ಏನೂ ಇರಲಿಲ್ಲ, ಬ್ಲ್ಯಾಂಕು. ಸೆಕೆಂಡ್ ಟೈಮ್ ನೀವು ಟೀಸರ್ ಬಿಡ್ತೀರಾ, ಒಂದ್ಸಲ ಒಂದು ಬೇರೆ ಪ್ರಪಂಚ ಒಂದು ಕಾಣುತ್ತೆ. ಸೆಕೆಂಡ್ ನಮಗೆ ಹೈಲೈಟ್ ಆಗೋದೆ ಪಿಂಕ್ ಕಲರ್. ಪಿಂಕ್ ಅಂದ್ರೆ ಹೆಣ್ಮಕ್ಳಿಗೆ ಅದು ತುಂಬಾನೇ ಇಷ್ಟ. ಸಿನಿಮಾ ನೋಡಿದ ಮೇಲೆ ಅದ್ರದ್ದು ಏನು ಎತ್ತ, ಯಾಕೆ ಹಿಂಗೆ, ಏನು ಏನಕ್ಕೆ ಆ ಥರ ಮಾಡಿದಾರೆ ಅಂತೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇವಾಗ ನಿಮ್ಗೆ ನೋಡ್ಬೇಕಾ, ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಬೇಕಲ್ಲ ಫಸ್ಟ್, ಅದಕ್ಕೆ ಇದು. ಅಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ನೋಡ್ಲಿ, ಹೆಣ್ಮಕ್ಳು ಜಾಸ್ತಿ ನೋಡ್ಲಿ, ಜಾಸ್ತಿ ನೋಡುವಂತ ಸಿನಿಮಾ ಇದು ನನ್ನ ಪ್ರಕಾರ. ಅವ್ರ ಪ್ರಕಾರ ಏನ್ ಗೊತ್ತಿಲ್ಲ. ಇಲ್ಲ ಇಲ್ಲ, ಖಂಡಿತ ಇದು ನಿಮ್ ಪ್ರಕಾರನೇ ಸಿನಿಮಾ ಅದು. ಓಕೆ ಸರ್, ಇಲ್ಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಒಳ್ಳೆ ಕತೆ ಅಲ್ಲ, ನಿಮ್ ಪ್ರಕಾರ ಇರೋದೇ ಕರೆಕ್ಟ್ ಅಂದ್ರೆ ನಾನು ಇಲ್ಲ ಅಂತೀರಾ. ಸರ್, ಇನ್ನೊಂದು ವಿಚಾರ, ಡೈರೆಕ್ಷನ್ ಮತ್ತೆ ಆಕ್ಷನ್ ಅಂದ್ರೆ ಆಕ್ಟರ್ ವಿಚಾರಕ್ಕೆ ಬಂದ್ರೆ, ಆಕ್ಟಿಂಗ್ ಅಂದ ತಕ್ಷಣ ನೀವು ಕ್ಲಿಯರ್ ಕಟ್ ಆಗಿ ಒಂದೇ ಸ್ಟ್ರಕ್ಚರ್ ಅಲ್ಲಿ ಕತೆಗಳು ಅರ್ಥ ಆಗೋಗುತ್ತೆ, ಬಟ್ ಯಾವಾಗ ನೀವು ಡೈರೆಕ್ಟರ್ ಕ್ಯಾಪ್ ತೊಡ್ತಿರೋ ಅವಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಲೈಕ್ ನೀವು ಟೈಟಲ್ ವಿಚಾರದಲ್ಲಾಗಿರ್ಬೋದು ಅಥವಾ ಒಂದು ಕತೆಯ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಎರಡೆರಡು ಸಲ ನೋಡ್ಬೇಕಾಗತ್ತೆ ಅಥವಾ ಯೋಚನೆ ಮಾಡ್ಬೇಕಾಗತ್ತೆ. ಇಂತಹದ್ದಕ್ಕೆ ಉಪೇಂದ್ರ ಯಾಕೆ ಸ್ಟಿಕ್ ಆನ್ ಆಗಿದ್ದಾರೆ ಅಂತ ಏನೋ ಗೊತ್ತಿಲ್ಲ. ನಾನು ತಗೊಳ್ಳೋ ಸಬ್ಜೆಕ್ಟ್ ಆ ಥರ ಏನೋ ಗೊತ್ತಿಲ್ಲ, ನನಗೆ ಅದೇ ಒಂದು ಆಸೆ ಆ್ಯಕ್ಚುಲಿ. ಏನಂದರೆ ಪ್ರತಿಯೊಂದರಲ್ಲೂ ಏನೇಳಿ ಒಂದು ಹುಡುಕುವಂಥದ್ದು, ಯಾಕಂದ್ರೆ ಅವಾಗಿಂದ ಅದು ಬಂದಿದೆ. ಆಮೇಲೆ ನನಗೆ ಒಂದು ಗೊತ್ತಾಗಿದೆ, ಜನ ಸಿಕ್ಕಾಪುಟ್ಟೆ ಬುದ್ಧಿ ಬಂದರು, ನಾವು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಇದಿದೆ ಅಂತ. ಅವ್ರ ಹತ್ರ ಕ್ರಿಯೇಟಿವಿಟಿ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಅವರಲ್ಲಿ ಒಂದು ಇದೆಯಲ್ಲ ಅದು ತುಂಬ ದೊಡ್ಡದು. ನಾವ್ಯಾವತ್ತೂ ಕೆಳಗೇನೆ. ಒಂದು ಮಾತ್ರ ಸತ್ಯ ಹೇಳ್ತೀನಿ, ನೀವು ಏನೇನೋ ಡೈರೆಕ್ಟರ್ ಇರ್ಬೋದು, ನಾನು ಇಲ್ಲಿರ್ತೀನಿ, ಆಡಿಯನ್ಸ್ ಇಲ್ಲಿರ್ತಾರೆ ಯಾವಾಗಲೂ. ಅರ್ಥ ಆಯ್ತಾ? ಇದು ಸತ್ಯ. ಇದು ಯಾವುದೇ ಡೈರೆಕ್ಟರ್ ಜೀವನದಲ್ಲಾದರೂ ಕೂಡ ಆಡಿಯನ್ಸ್ ಅವಳು ಮೇಲಿರ್ತಾರೆ, ಅವ್ರಿಗೆ ಕ್ಲೀನಾಗಿ ಗೊತ್ತಾಗುತ್ತೆ ನಮ್ದು ಏನು ಎತ್ತ, ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಸಿ, ನಾನೇನೋ ಒಂದು ಪೋಸ್ಟರ್ ಬಿಟ್ಟರೆ ನಾನು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಅವ್ರ ಅದರಲ್ಲಿ ಡಿಕೋಡ್ ಮಾಡಿರ್ತಾರೆ. ಅವಾಗ ನನಗನ್ಸುತ್ತಾರೆ ಈ ಲೆವೆಲ್ಗೆ ಇದೆಯಾ ಅವ್ರು. ನನಗೆ ಇನ್ನೂ ಒಂದು ಚಾಲೆಂಜ್ ಅದ ಆ್ಯಕ್ಚುಲಿ, ಇಟ್ ಇಸ್ ಎ ಚಾಲೆಂಜ್ ಬಿಟ್ವೀನ್ ಮೀ ಆ್ಯಂಡ್ ನನ್ನ ಆಡಿಯನ್ಸ್ ಜೊತೆ. ಅದು ಅದು ಯಾಕಂದ್ರೆ ನೀವು ಹಿಂದೆ ಮಾಡಿರುವಂತಹ ಅಷ್ಟು ಒಂದು ಡೈರೆಕ್ಷನ್ ಸಿನಿಮಾಗಳನ್ನ ನೋಡಿ ಈ ತರ ಬದಲಾಗಿದ್ದಾರೆ ಜನ. ನನ್ಗೆ ಆ ಥರ ಪ್ರಶಂಸೆ ಮಾಡಿರೋದ್ರಿಂದ, ಆ ಥರ ಹಿಟ್ಸ್ ಕೊಟ್ಟಿರೋದ್ರಿಂದ, ಆ ಥರ ಎನ್ಕರೇಜ್ ಮಾಡಿರೋದ್ರಿಂದ ನನಗೆ ಇನ್ನಷ್ಟು ನನಗೆ ಅದು ಜಾಸ್ತಿ ಇದನ್ಸುತ್ತೆ. ಇನ್ನೂ ಬೇರೆ ಥರದ ವಿಷುವಲಿ ಏನೋ ಹೇಳಬೇಕು, ಸಿಂಬಾಲಿಸಮ್ ಅಲ್ಲಿ ಹೇಳಬೇಕು, ಸ್ವಲ್ಪ ಒಳಗಡೆ ಹೋಗ್ತಿದ್ದಂಗೆ. ಇವಾಗ ಫಾರ್ ಎಕ್ಸಾಂಪಲ್ ಇದೇ ಸಿನಿಮಾ ತಗೊಳ್ಳಿ, ಇದು ವಿಷುವಲಿನೇ ಒಂದಷ್ಟು ರೆಪ್ರೆಸೆಂಟ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಅಂದರೆ ಮೆಟಫರ್ಸ್ ಇರುತ್ತೆ, ಸಿಂಬಾಲಿಸಮ್ ಇರುತ್ತೆ. ಒಂದು ಸೀನ್ ನೀವು ನೋಡಿದ್ರೆ ಆ ಸೀನ್ ಒಳಗಡೆ ತುಂಬ ಅರ್ಥಗಳಿರುತ್ತೆ ಆ್ಯಕ್ಚುಲಿ. ಅದನ್ನ ನೀವು ಡಿಕೋಡ್ ಮಾಡ್ಕೊಬೇಕು, ಅದನ್ನ ನಾವು ಹೇಳಲ್ಲ, ಕೆಲವು ನೀವೇ ಡಿಕೋಡ್ ಮಾಡೋ ಥರ ಇರುತ್ತೆ ಸಿನಿಮಾ. ಅದರ್ವೈಸ್ ಇಟ್ ಇಸ್ ಎ ಸ್ಟ್ರೈಟ್ ಲೈನ್ ಇರುತ್ತೆ, ಬಟ್ ಅದರೊಳಗಡೆ ಬೇರೆ ಬೇರೆ ವಿಷಯಗಳಿರುತ್ತೆ ಅದನ್ನ. ಸರ್, ಆರಂಭದಿಂದ ಇಲ್ಲಿಯ ತನಕ ನೀವು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾಗಳು ಇದೇ ಸ್ಟ್ರಾಟಜಿಯಲ್ಲಿ ಹೋಗಿದೆ, ಬಟ್ ನಿಮ್ಗೆ ಅನ್ನಿಸ್ತಾ ಇಲ್ವಾ ಆಗಿನ ಕಾಲದ ಆ ಒಂದು ಜನರ ವ್ಯೂಗೂ ಈಗ ನೋಡ್ತಾ ಇರುವಂತ ವ್ಯೂಸ್ಗೂ ಡಿಫ್ರೆನ್ಸ್ ಆಗಿದೆ, ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಅನ್ಸಿಲ್ವಾ? ಇಲ್ಲ, ಖಂಡಿತ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ. ಆಗಿನ್ನ ಇನ್ನೂ ಜಾಸ್ತಿ ಆಗಿದೆ ಇವಾಗ. ಈಗ ಬರೀ ಪೋಸ್ಟರ್ ನೋಡ್ರಿ ಹೇಳ್ಬಿಡ್ತಾರೆ ಏನು ಅಂತ, ಒಂದು ಟೀಸರ್ ನೋಡ್ರಿ ಹೇಳ್ಬಿಡ್ತಾರೆ, ಎಡಿಟಿಂಗ್ ಹೆಂಗಿದೆ, ಪ್ರತಿ ಒಂದು ಹೇಳೋ ಅಷ್ಟು ನಾಲೆಡ್ಜ್ ಇದೆ ಇವಾಗ. ಎಸ್ಪೆಷಲಿ ದ ಫಸ್ಟ್ ವೀಕ್ ಆಡಿಯನ್ಸ್ ಇದಾರಲ್ಲ, ದೇ ಆರ್ ಆಲ್ ಡೈರೆಕ್ಟರ್ ನನ್ನ ಪ್ರಕಾರ. ಸೊ ಈಗ ರಾಜಕೀಯಕ್ಕೂ ನೀವು ಪ್ರಜಾಕೀಯದ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ, ಸಿನಿಮಾ ಕೂಡ ಮಾಡ್ತಾ ಇದ್ದೀರಾ. ಸಾಮಾನ್ಯವಾಗಿ ಸಿನಿಮಾ ಮಾಡುವಂತಹ ನಟರು ರಾಜಕೀಯಕ್ಕೆ ಬಂದ್ರೆ ಅವರನ್ನ ನೋಡುವಂತಹ ದೃಷ್ಟಿ ಬೇರೆ ಆಗುತ್ತೆ, ಅಥವಾ ಅವರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಕ್ಕೂ ಕಷ್ಟ ಆಗುತ್ತೆ. ನೀವ್ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಆ ವಿಚಾರಕ್ಕೆ ಬಂದ್ರೆ ಅಂತ? ನಾನು ರಾಜಕೀಯಕ್ಕೆ ಬಂದಿಲ್ಲ, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಪ್ರಜಾಕೀಯ ನಿಮ್ದೆ ಅಲ್ವಾ ಸರ್? ಅದು ರಾಜಕೀಯ ಅಲ್ಲ, ಅದು ಕಂಪ್ಲೀಟ್ ತದ್ವಿರುದ್ಧ ಅದು ಪ್ರಜಾಕೀಯ. ಸೊ ನಾನು ನನ್ನ ಕೆಲಸ ಮಾಡಿದ್ದೀನಿ ಅಷ್ಟೇ, ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ತುಂಬ ಜನಕ್ಕೆ ಗೊತ್ತೂ ಆಗಿದೆ, ಸ್ವಲ್ಪ ಒಂದು ಇದಿದೆ ಹೆಂಗೆ ಹೆಂಗೆ ಯಾವ ಥರ ಇದಾಗೋದು ಅಂತ.
ಅದು ಸದ್ಯದಲ್ಲೇ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಆಕ್ಚುಲಿ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, 10 ವರ್ಷದಿಂದ ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಅವರ ಒಂದು ಪಕ್ಷವನ್ನ ಗೆಲ್ಲಿಸಕ್ಕೆ ಯಾವ ತರ ಪ್ರಯತ್ನ ಪಟ್ರು, ಫೈನಲಿ ಯಾವ ತರ ಸಕ್ಸಸ್ ಆದ್ರು ಅನ್ನೋದು ಗೊತ್ತಿರತ್ತೆ ನಿಮ್. ಸೊ ಅದೇ ರೀತಿ ಸಕ್ಸಸ್ ಆಗಬೇಕು ತಮಿಳುನಾಡಿನಲ್ಲಿ. ಈಗ ವಿಜಯ್ ಅವರು ಕೂಡ ಒಂದು ಸಿನಿಮಾ ಸಕ್ಸಸ್ ಆಗ್ತಾರೆ ನೋಡ್ಬೇಕು. ಅಲ್ಲ ಸರ್, ಅವರು ಪಕ್ಷವನ್ನ ಕಟ್ಟಿ ಅವರೊಂದು ಸಕ್ಸಸ್ ಆಗಕ್ಕೆ ಹೋರಾಡ್ತಿದ್ದಾರೆ. ಸೊ ಅಂತ ನಿಮ್ಮ ಈ ತರದ ಒಂದು ಸ್ಟ್ರಾಟಜಿಯನ್ನ ಬಿಟ್ಟು ನೇರವಾಗಿ ಜನರಿಗೆ ತಲುಪುವಂತ ಪ್ರಯತ್ನ ಮಾಡಿ ಸಕ್ಸಸ್ ಆಗಬೇಕು. ನೀವು ಸಕ್ಸಸ್ ಆಗೋದು ಬೇಡ ಸರ್, ನಿಮ್ಮ ಸ್ಟ್ರಾಟಜಿಗಳು ಸ್ಟ್ರಾಟಜಿ ಅವ್ರು ಸಕ್ಸಸ್ ಆಗಬೇಕು ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಮತದಾರ ಸಕ್ಸಸ್ ಆಗಬೇಕು, ನಾನು ಯಾವ ದಾರಿ ಹಿಡಿಯಲಿ ಹೇಳಿ ಸರ್, ನೀವೇ ಹೇಳಬೇಕು ಸರ್. ನಾನು ಹೇಳಿದೀನಲ್ಲ, ಸೊ ಪ್ರಜಾಕೀಯ ಅಂದ್ರೆ ಲಾಂಗ್ ಟರ್ಮ್ ಹಿಡಿಯುತ್ತೆ, ಯಾಕಂದ್ರೆ ಇನ್ನೂ ಒಂದು 10 ವರ್ಷ ಯಾರು ಹೇಳಿದ್ದೆ, ನೀವು ಅನ್ಕೊಂಡ್ರೆ 10 ವರ್ಷ ಆಗತ್ತೆ, ನೆಕ್ಸ್ಟ್ ಎಲೆಕ್ಷನ್ ಮಾಡ್ತೀನಿ ಅಂದ್ರೆ ಆಗೋಗ್ಬಿಡುತ್ತೆ, ನೀವು ಡಿಸೈಡ್ ಮಾಡ್ಬೇಕು. ಅಂದ್ರೆ ಇದೇ ಇದೇ ತರದಲ್ಲೇ ಹೋಗುತ್ತಾ ಮುನ್ನಡೆಯುತ್ತಾ ಹಂಗಿದ್ರೆ ಅಲ್ಲ, ಇಲ್ಲಾಂದ್ರೆ ನಮ್ಮ ಪ್ರಚಾರ ಮಾಡಬೇಕು, ಬೇಗ ರೀಚ್ ಆಗಬೇಕು ಅಂದ್ರೆ ಅಲ್ವಾ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹಾಕ್ಬೇಕು, ಫೇಮಸ್ ವ್ಯಕ್ತಿಗಳ ಹಾಕ್ರೆ ನೀವು ಓಟ್ ಹಾಕ್ತೀರಾ ಅಲ್ವಾ. ಇಲ್ಲ ಸರ್, ಹಂಗೆ ಹೇಳ್ತಾ ಮತ್ತೆ ನಾನು ಯಾರೋ ಹೊಸಬೂರ್ನ ಹೆಸರು ಓಟ್ ಹಾಕ್ತೀರಾ, ಹಾಕಲ್ಲ, ಪ್ರಚಾರ ಬೇಕು ನಿಮ್ಗೆ. ಸೊ ಅಂದ್ರೆ ನಿಮ್ಗೆ ರಾಜಕೀಯನೇ ಇಷ್ಟ ಸರ್, ಅಂದ್ರೆ ಪ್ರಜಾಕೀಯದಲ್ಲಿ ಒಳ್ಳೆ ಕೆಲಸಗಳು ನಡೀತಿದೆ, ನೀವು ಮಾಡ್ತಿದ್ದೀರಾ, ಒಪ್ಕೋತೀನಿ, ಅದು ರೀಚ್ ಆಗ್ಬೇಕಲ್ವ ಸರ್. ಇನ್ನ ಅದೇ ರೀಚ್ ಆಗ್ಬೇಕಂದ್ರೆ ಫೇಮಸ್ ವ್ಯಕ್ತಿಗಳು ಬೇಕು ಅಲ್ವಾ, ಹಣ ಖರ್ಚು ಮಾಡಬೇಕು, ಪ್ರಚಾರ ಮಾಡಬೇಕು, ರೀಚ್ ಆಗತ್ತೆ ಅಲ್ವಾ. ಅದು ಆಲ್ರೆಡಿ ಮಾಡ್ತಿದಾರಲ್ಲ, ತುಂಬಾ ಪಕ್ಷಿಗಳಿದಾವಲ್ಲ, ನಾನು ಮತ್ತೆ ಅದನ್ನೇ ಮಾಡ್ಬೇಕಾ ನಿಮ್ಮನ್ನು ಕೇಳ್ತೀನಿ. ಹಂಗಂದ್ರೆ ಪ್ರಜಾಕೀಯದ ಉದ್ದೇಶ ಏನಾಗಿರುತ್ತೆ ಇನ್ ಮುಂದೆ? ಇದೇ ಉದ್ದೇಶ ಅಷ್ಟೇ. ಅಂದ್ರೆ ಯಾವ ತರ ನಡೆಯುತ್ತೆ ಸರಿ, ಅಂದ್ರೆ ಇನ್ನೂ ಹತ್ರ ಆಗ್ಬೇಕು ಜನಕ್ಕೆ ಅಂದ್ರೆ. ಅಲ್ಲ, ನಮ್ಮ ಪ್ರಯತ್ನ ನಾವು ಮಾಡಿದೀವಿ, ನೀವು ನೋಡಿ ಕೇಳ್ತಾ ಇದ್ದೀರಾ, ನಾನು ಅದನ್ನ ಹೇಳ್ತಾ ಇದ್ದೀನಿ ನೋಡಿ, ಅದಲ್ಲ ಇದು, ನೀವು ಆ ಮೈಂಡ್ ಸೆಟ್ಟಿಂದ ಹೊರಗೆ ಬರಲೇಬೇಕು. ಏನೇಳಿ, ನಾವೆಲ್ಲ ಒಂದು ಏನೋ ಸಿಗಾಕೊಂಡಿದೀವಿ ಒಂದು ಮೈಂಡ್ ಸೆಟ್ಗೆ, ನಮ್ಮೊಳಗೆ ಒಂಥರ ಇದಿದೆ. ಅದಕ್ಕೆ ನಾನು ಹೇಳಿದ್ದು, ಈ ಪಿಕ್ಚರು ಹುಳ ಬಿಡೋದಲ್ಲ, ಹುಳ ತೆಗಿಯೋ ಪಿಕ್ಚರ್ ಇದು. ನಮ್ಮೊಳಗಡೆ ಒಂದಷ್ಟು ಇದಿದೆ, ಅದರೊಳಗೆ ನಾವು ಸಿಕ್ಕಾಕೊಂಡು ಅದೇ ಸರಿ ಅಂದ್ಕೊಂಡಿದ್ದೀವಿ. ಇಲ್ಲ, 100% ಬೇರೆ ಇದೆ, ಖಂಡಿತ ಬೇರೆ ಸಾಧ್ಯ ಇದೆ. ಏನೇಳಿ, ಅದಕ್ಕೆ ನಾನು ಹೇಳಿದ್ದು, ಟೆಕ್ನಾಲಜಿ ತಂದು ಬರೀ ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ತರ್ಬೋದು, ಟ್ರಾನ್ಸ್ಪರೆನ್ಸಿ ತರ್ಬೋದು, ಅಕೌಂಟಬಿಲಿಟಿ ತರ್ಬೋದು, ಎಲ್ಲವೂ ತರ್ಬೋದು. ಬಟ್ ಒಂದು ಸಣ್ಣ ಪ್ರಯತ್ನ ಎಲ್ಲರದು ಬೇಕಷ್ಟೇ, ಇನ್ನೇನಿಲ್ಲ ಸರ್. ಇದರಲ್ಲೂ ಪ್ರಜಾಕೀಯವನ್ನ ನೋಡಬಹುದಾ? ನಿಮ್ಗೆ ಕಾಣಿಸಿದ್ರೆ ಕಾಣಿಸ್ಬಿಡುತ್ತೆ, ಅದರಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಕಾಣಿಸೋದೇ ಇಲ್ಲ, ನೀವು ಬರೀ ಪಿಕ್ಚರ್ ಕಾಣಿಸುತ್ತೆ. ಸರ್, ಈ ಟೆಕ್ನಾಲಜಿ ವಿಚಾರಕ್ಕೆ ಬಂದಾಗ, UI ಅಲ್ಲಿ ತುಂಬಾ ವಿಭಿನ್ನವಾಗಿ ಟೆಕ್ನಾಲಜಿಯನ್ನ ಬಳಸಲಾಗಿದೆ. ಸೊ 366 ಕ್ಯಾಮರಾಗಳನ್ನ ನೀವು ಒಂದೇ ಸೆಕ್ಟರ್ ಅಲ್ಲಿ? ಇಲ್ಲ ಇಲ್ಲ, ಅದು ಒಂದು ಸ್ಕ್ಯಾನಿಂಗ್ ಪ್ರೊಸೀಜರ್ ಅದು, ಆಕ್ಚುಲಿ ದಟ್ ಈಸ್ ನಾಟ್ ದ ಇದು. ಒಂದು ಸ್ಕ್ಯಾನ್ ಮಾಡ್ರೆ ನನ್ನ ಹೋಲ್ ಬಾಡಿನ ಸ್ಕ್ಯಾನ್ ಮಾಡಿ ಅದನ್ನ ಯೂಸ್ ಮಾಡ್ತೀವಿ ಆಕ್ಚುಲಿ, ಈಗಿರೋ ಟೆಕ್ನಾಲಜಿಲಿ ಆ ಥರದ ಒಂದು ಪ್ರೋಸೆಸ್ ಅಷ್ಟೇ ಅದು. ಸರ್, UI ಅಂದ ತಕ್ಷಣ ಹಲವರು ಹಲವು ತರದ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ, ನಿಮ್ಮ ಪ್ರಕಾರ UI ಅಂದ್ರೆ ಏನು ಸರ್? ನಮ್ಗೆ ಕ್ವಶನ್ ಕೇಳ್ಬೇಡಿ ಸರ್, ನೀವ್ ಆನ್ಸರ್ ಮಾಡ್ಬೇಡಿ. ಇಲ್ಲ ರೀ, ನಾನು ಹೇಳಿರೋದೇ ಅದು. ಯಾಕಂದ್ರೆ ನೀವು ಪ್ರತಿ ಸಲ ನಾನು UI ಅಂದ್ರೆ ಏನು ಅಂತ ಕೇಳಿದಾಗ ನೀವೇ ಆನ್ಸರ್ ಮಾಡ್ಬಿಡಿ ಅಂತ ಬಿಡ್ತೀರಾ ಸರ್? ಪ್ರತಿ ಸಲ ನಾವೊಂದು ಆನ್ಸರ್ ಕೊಡ್ತಾನೆ ಬಂದಿದ್ವಿ. ಈ ಎಂತೂ ರಿಲೀಸ್ಗೆ ಹತ್ರ ಬಂತು ಸರ್, ಅಕ್ಟೋಬರ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನೀವೇ ಹೇಳ್ಬೋದು UI ಅಂದ್ರೆ, ನೀವೇ ನೋಡಿದ್ರೆ ಮೇಲೆ ಹೇಳ್ಬೋದಲ್ವಾ ಸರ್, ಗೊತ್ತಾಯ್ತು UI ಅಂದ್ರೆ ಇದು ಅಂತ ನೀವೇ ಹೇಳ್ಬಿಡ್ತೀರಾ ಸದ್ಯಲ್ಲೇ. ಅಂದ್ರೆ ಕಲ್ಕಿ ಅವತಾರನ ಸರ್ ಇದು? ಅದು ನೀವು ನೋಡಿದ್ರ ಮೇಲೆ ಹೇಳ್ತೀರಾ? ಹೇಳಿ ಸರ್ ಅಟ್ಲೀಸ್ಟ್. ನಾನು ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ನೋಡಿ ನೀವೇ ನೋಡ್ತಾ ಇದ್ದೀರಾ. ಯಾಕಂದ್ರೆ ಫಸ್ಟ್ ಟೀಸರ್ ಅಲ್ಲಿ ಒಂದು ಆಡಮನ್ ಬರುತ್ತೆ, ಅದಾದ್ಮೇಲೆ ಧರ್ಮಗಳ ವಿಚಾರ, ಅಂದ್ರೆ ಅದು ಧರ್ಮಗಳು ಹುಟ್ಟುತ್ತೆ, ಲಾಸ್ಟಿಗೆ ಒಂದು ಅವತಾರವೆತ್ತುವಂತ ಒಂದು ಸೀನ್ ಇದೆ. ಮೇ ಬಿ ಕಲ್ಕಿ ಅವತಾರ ನಂತರ ಕತೆ ಮುಂದುವರಿಯುತ್ತ. ನೀವೇ ನನ್ನ ಜೊತೆ ಕೂತ್ಕೊಂಡು ಕತೆ ಮಾಡ್ದಾಗ ಹೇಳ್ತಾ ಇದ್ದೀರಾ ಸರ್, ಹೇಳಿ ನೋಡಿದ್ರ ಎಷ್ಟು ಕ್ರಿಯೇಟಿವ್ ಇದ್ದೀರಾ. ನೀವು ಸ್ಟೋರಿನ ಹೇಳ್ಬಿಟ್ರಲ್ಲ ಎಂಡರ್ಗೂ, ಯಾರು ನಂಬಲ್ಲ ಸರ್. ಈ ಬೇರೆ ಡೈರೆಕ್ಟರ್ ಗಳಾದ್ರೆ ನಂಬಿಡ್ತಾರೆ ಕತೆ ಹೇಳಿದ್ರ ಅಂತ ಹೇಳಿದ್ರೆ. ಇಲ್ಲ, ನನಗೆ ಖುಷಿ ಆಗ್ತಿದೆ ನಿಜವಾಗ್ಲು ನೋಡಿ, ಎಷ್ಟು ಅನಲೈಸ್ ಮಾಡಿದ್ದೀರಾ ನೀವು, ತುಂಬಾ ಖುಷಿ ಅನಿಸ್ತಾ ಇದೆ. ಖಂಡಿತ ಅದೆಲ್ಲ ಇರುತ್ತೆ ನೋಡಿ. ಇನ್ನೊಂದು ವಿಚಾರ ಹೇಳಲೇಬೇಕು ಸರ್, ಕಂಟೆಂಟ್ ವಿಚಾರಕ್ಕೆ ಬಂದ್ರೆ ನಾವು ತಮಿಳಿನಲ್ಲಿ ಅಬ್ಸರ್ವ್ ಮಾಡಬಹುದು ಅಸುರರಾಗಿರ್ಬೋದು, ಸಾಕಷ್ಟು ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಿದೆ. ಅದು ಬೇರೆ ಭಾಷೆಯಲ್ಲೂ ಅಥವಾ ಬೇರೆ ಭಾಷಿಗರಿಗೂ ಕೂಡ ತುಂಬಾ ಹತ್ರ ಆಗ್ತಾ ಇದೆ. ಯಾಕಂದ್ರೆ ರಿಯಲ್ ಇನ್ಸಿಡೆಂಟ್ಗಳು ಅಥವಾ ಎಲ್ಲೋ ಒಂದು ಕಡೆ ಪ್ರತಿಭಟನೆ ಮಾಡಿರುವಂತಹ ವಿಚಾರಗಳಾಗಿರ್ಬೋದು, ಇಂಥದ್ದೇ ಕತೆ ರೂಪವನ್ನ ತಾಳ್ತಾ ಇದೆ. ಬಟ್ ನಿಮ್ಮ ಸಿನಿಮಾಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಫಿಲಾಸಫಿಗಳು ಜಾಸ್ತಿ ಇದಾವೆ, ರಿಯಲ್ ಇನ್ಸಿಡೆಂಟ್ಗಿಂತ ಫಿಲಾಸಫಿಗಳು ಜಾಸ್ತಿ ಇದೆ. ಈ ತರ ರಿಯಲ್ ಇನ್ಸಿಡೆಂಟ್ ಕತೆಗಳನ್ನ ಬಳಕೆ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅಂತ? ಇಲ್ಲ ನೋಡೋಣ, ನೀವು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಅಂದ್ರೆ ಅದೊಂದು ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಈಗ ಫಿಲಾಸಫಿ ಅಂದ್ರೆ ಏ ಸಿನಿಮಾ ನಾವು ಅಬ್ಸರ್ವ್ ಮಾಡಬಹುದು, ಉಪೇಂದ್ರ ಅಬ್ಸರ್ವ್ ಮಾಡಬಹುದು, ಅಲ್ಲಿ ಲವ್ ಅನ್ನ ಯಾವ ತರ ರಿಯಲ್ ಆಗಿ ಲವ್ ಅಂದ್ರೆ ಏನು ಅನ್ನೋದನ್ನ ನೀವು ಅದರಲ್ಲಿ ಫಿಲಾಸಫಿಯಾಗಿ ಹೇಳ್ಕೊಟ್ಟಿದ್ದೀರಾ.
ಬಟ್ ಒಂದು ಇಂಪ್ಯಾಕ್ಟ್ ಆಗುವಂತಹ ಸ್ಟೋರಿಗಳು ಉಪೇಂದ್ರ ಅವ್ರ ಕಡೆಯಿಂದ ಬರುತ್ತಾ ಮುಂದಿನ ದಿನಗಳಲ್ಲಿ ಅಂತ? ಇಲ್ಲ, ಖಂಡಿತ, ನಿಜವಾಗ್ಲು. ಆಮೇಲೆ ನೀವ್ ಹೇಳ್ಬೇಕು, ನೋಡ್ಬಿಟ್ಟು ಸರ್ ಇದು ನನಗೆ ಇಂಪ್ಯಾಕ್ಟ್ ಆಯ್ತು, ಇದು ನನಗೆ ಆಗಿಲ್ಲ ಅಂತ ನೀವ್ ಹೇಳ್ತಾ ಹೋದಂಗ್ ನಾನು ಮತ್ತೆ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ಈಗೆಲ್ಲ ನಿಮ್ಮ ಮೇಲೆ ಡಿಪೆಂಡೆಂಟ್, ನೀವು ಆಡಿಯನ್ಸ್ ಏನು ನೋಡಿ ಹೇಳ್ತೀರೋ. ಸೊ ಇವಾಗ ಇವಾಗ ಈ ಪಿಕ್ಚರ್ ಚೆನ್ನಾಗಿದೆ, ಇದು ಇಷ್ಟ ಆಯ್ತು ನಿಮ್ಗೆ ಅನ್ಕೊಳ್ಳಿ, ನಾನು ಇನ್ನೊಂದೇನೋ ಬೇರೆ ಪ್ರಯತ್ನ ಪಡ್ತೀನಿ ಅಲ್ವಾ, ನಿಮ್ಗೆ ಇಷ್ಟ ಆಗಿಲ್ಲ ಇನ್ನೊಂದೇನೋ ಪ್ರಯತ್ನ ಪಡ್ತೀನಿ, ಆ ಥರ ಅದು. ಆ್ಯಕ್ಚುಲಿ ಇಟ್ ಇಸ್ ಆಲ್ವೇಸ್ ಡಿಪೆಂಡೆಂಟ್, ಯಾಕಂದ್ರೆ ಜನ ನನ್ನ ಒಂದು ರೀತಿಲಿ ಇಷ್ಟಪಡಿದ್ದಾರೆ, ಅದನ್ನು ಟ್ರೈ ಮಾಡ್ತೀನಿ ಅಷ್ಟೇ. ಸರ್, ನಿಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಅಂದ್ರೆ ಏನು ಸರ್? ಅಲ್ಲ, ಪ್ಯಾನ್ ಇಂಡಿಯಾ ಅಂದ್ರೆ ನಿಜ ಹೇಳ, ನಾನು ನಿಜವಾದ ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಯಾವುದು, ಇದು ಪುಷ್ಪಕ ವಿಮಾನ, ಅದು ಹೇಳದೇ ಇರೋ ಪ್ಯಾನ್ ಇಂಡಿಯಾ. ಅದು ಎಲ್ಲಿ ಬೇಕಾದ್ರೆ ರಿಲೀಸ್ ಮಾಡೋದು, ಯಾಕಂದ್ರೆ ಲ್ಯಾಂಗ್ವೇಜ್ ಇಲ್ಲ. ಸಿ, ಆ ಥರ ಪ್ರಯತ್ನಗಳು ಯಾವಾಗಲೂ ಆಗಿದೆ. ಸಂಗೀತ ಶ್ರೀನಿವಾಸ ಅದ್ಭುತವಾದ ಡೈರೆಕ್ಟರು, ಅವ್ರು ಆ ಥರ ಮಾಡಿದ್ದಾರೆ. ಅದಾದ್ರ ಮೇಲೆ ಇವಾಗ ನಿಮಗೆ ಬೇರೆ ಬೇರೆ ಚೇಂಜಸ್ಗಳಾಗಿದೆ, ಓ ಟಿ ಟಿ ಬಂದಿದೆ, ಈಗ ಟೆಕ್ನಾಲಜಿ ಬೆಳೆದಿದೆ. ಇವಾಗ ಏನಂದರೆ ಎಐಯಲ್ಲೇ 5 ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡುವಂಥ ಒಂದು ಟೆಕ್ನಾಲಜಿ ಬಂದಿದೆ. ಈಗ ಬಿಗ್ಗರ್ ಲೆವೆಲ್ ಮಾಡಿದಾಗ ಎಲ್ರಿಗೆ ಏನಂದ್ರೆ ನಾನು 5 ಲ್ಯಾಂಗ್ವೇಜ್ ಒಟ್ಟಿಗೆ ಮಾಡ್ತೀನಿ ಅಂತ ಆಸೆ ಪಡ್ತಾರೆ. ಕೆಲವು ಈ ಸಬ್ಜೆಕ್ಟ್ ಚೆನ್ನಾಗಿ ನಾನು 5 ಲ್ಯಾಂಗ್ವೇಜ್ ಒಟ್ಟಿಗೆ ಮಾಡ್ತೀನಿ ಅಂತ. ಸೊ ಆ ಥರ ಪ್ರಯತ್ನ ಅಷ್ಟೇ. ಕೆಲವ್ರು ಬೇಡ, ನಾನು ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀನಿ ಅಂದ್ರೆ ಒಂದೇ ಲ್ಯಾಂಗ್ವೇಜಲ್ಲೂ ಮಾಡ್ಬೋದು. ಇಟ್ಸ್ ಆಲ್ ಡಿಪೆಂಡಿಂಗ್ ಅಪಾನ್ ಪ್ರೊಡ್ಯೂಸರ್, ಡೈರೆಕ್ಟರ್, ಅವ್ರ ಚಾಯ್ಸ್ ಅದಷ್ಟೇ. ಸರ್, ನಿಮಗೆ ಅನ್ಸಿಲ್ವಾ ಈಗಿನ ಕಾಲದ ಪ್ಯಾನ್ ಇಂಡಿಯಾ ಅಂದ್ರೆ ಒಂದು 200-300 ಬಜೆಟ್ ಸಿನಿಮಾಗಳು, ಅನ್ಯ ಭಾಷೆಯ ಸ್ಟಾರ್ ನಟರು ಬಂದು ಆಕ್ಟ್ ಮಾಡೋದು, ಅಥವಾ ಒಂದರಿಂದ ಐದು ವರ್ಷ ಗ್ಯಾಪ್ ತಗೊಂಡು ಮಾಡಿರುವಂತಹ ಕಥೆಯಲ್ಲಿ ಆಕ್ಟ್ ಮಾಡೋದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಅಂತ ನಿಮಗೆ ಅನಿಸ್ತಾ ಇಲ್ವಾ ಈಗ ಬರುವಂತಹ ಕಥೆಗಳನ್ನ ಒಬ್ಸರ್ವ್ ಮಾಡಿದ್ರೆ? ಆ ಥರ ಅಲ್ಲ, ನೀವು ಏನೇ ಎಲ್ಲರನ್ನೂ ಹಾಕ್ಬೋದು. ಆ್ಯಕ್ಚುಲಿ ಅದು ಪ್ಯಾನ್ ಇಂಡಿಯಾ ರೀಚ್ ಆಗುವಂಥ ಸಬ್ಜೆಕ್ಟ್ ಇರಬೇಕು, ಎಲ್ರಿಗೂ ಹತ್ರ ಆಗುವಂಥ ಸಬ್ಜೆಕ್ಟ್ ಇರಬೇಕು, ಆವಾಗ ಅದು ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಈಗ ಕನ್ನಡಕ್ಕೆ ಮಾಡಬೇಕಂದ್ರು ಇದೇ ಥರ ಬರುತ್ತೆ, ಬಟ್ ಬೇರೆ ರೀತಿ ಬರುತ್ತೆ ಅಷ್ಟೇ ಆ್ಯಕ್ಚುಲಿ. ಅರ್ಥ ಆಯ್ತಾ? ಸೊ ಇವಾಗ ನಮ್ಗೆ ಏನಾಗಿದೆ ಅಂದರೆ ಒಂದು ಸ್ಕೋಪ್ ಇದೆ, ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡೋ ಸ್ಕೋಪ್ ಇದೆ. ಅರ್ಥ ಆಯ್ತಾ? ಮುಂಚೆ ಹಂಗಿರ್ಲಿಲ್ಲ. ನೀವೇ ನೋಡಿದ್ದೀರಾ, 5 ಇಯರ್ಸ್ ಬ್ಯಾಕು ಹಿಂದಿ ಬೇರೆ, ತೆಲುಗು ಬೇರೆ, ತಮಿಳು ಬೇರೆ, ಅಲ್ಲೇ ಪಿಕ್ಚರ್ಗಳು, ಅಲ್ಲೇ ಕಾಂಪಿಟೇಷನ್ನು. ಹಿಟ್ ಆದರೆ ರೀಮೇಕ್ ಆಗೋದು, ಡಬ್ ಆಗೋದು, ಆ ಥರ ಇತ್ತು ರಿಲೀಸ್ ಆದ್ರ ಮೇಲೆ. ಬಟ್ ಇವಾಗಲ್ಲ, ಸ್ಟ್ರೈಟಾಗಿ ಮಾಡಿದ್ರು ಕೂಡ ಸ್ಟ್ರೈಟಾಗೆ ಇವಾಗ ಕಾಂತಾರ, ಸ್ಟ್ರೈಟಾಗೆ ಎಲ್ಲ ಕಡೆ ತೊಗೊಂತು. KGF ಧೈರ್ಯ ಮಾಡಿದ್ರು, ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಈ ಪಿಕ್ಚರ್ ನಾನು ಮಾಡ್ರೆ ವರ್ಕೌಟ್ ಆಗುತ್ತೆ ಅಂತ. 5 ಲ್ಯಾಂಗ್ವೇಜಲ್ಲಿ ವರ್ಕೌಟ್ ಆಯಿತು. ಸೊ ಅದನ್ನ ಯಾರು ಕೂಡ ಇದು ಕನ್ನಡ ಸಿನಿಮಾ, ಇದು ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ ನೋಡಿಲ್ಲ. ಎಲ್ಲರೂ ಇವಾಗ ಎನಿ ಪಿಕ್ಚರ್ ಬಂದರೆ ಅವ್ರ ಲ್ಯಾಂಗ್ವೇಜ್ ಪಿಕ್ಚರ್ ಅಂತಲೇ ನೋಡ್ತಾರೆ ಇವಾಗ. ಸೊ ಆ ಒಂದು ಓಪನ್ ಆಗಿದೆ ಮಾರ್ಕೆಟ್. ಸೊ ಅದಕ್ಕೆ ಎಲ್ಲ ಪ್ಯಾನ್ ಇಂಡಿಯಾ ಅಂತ ಟ್ರೈ ಮಾಡ್ತಾರೆ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಕೆಲವ್ರು ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಅದೇನು ತಪ್ಪೇನಿಲ್ಲ. ಕೆಲವ್ ಮಾಡಿದ್ರ ಮೇಲೆ ಪ್ಯಾನ್ ಇಂಡಿಯಾ ಆಗೋದು ಹೇಳಕ್ಕಾಗಲ್ಲ. ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂದ್ರೆ ಯಾರು ಕೂಡ ಕಮ್ಮಿ ಬಜೆಟ್ ಸಿನಿಮಾ ಅಂದ್ರೆ ಬೇಡ ಅಂದ್ಬಿಡ್ತಾರೆ. 100 ಕೋಟಿ 200 ಕೋಟಿ ಬೇಕು ಅನ್ನೋ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಸರ್? ಇಲ್ಲ, ಆ ಥರ ಏನಿಲ್ಲ. ಅದು ಎಲ್ಲರೂ ಒಮ್ಮತದಿಂದ ಪ್ರೊಡ್ಯೂಸರ್ರು ಡಿಸೈಡ್ ಮಾಡಿರ್ತಾರೆ, ಡೈರೆಕ್ಟ್ರು, ಹೀರೋ ಎಲ್ಲರೂ ಡಿಸೈಡ್ ಮಾಡಿ ಈ ಸಬ್ಜೆಕ್ಟ್ ನಾವು ಹಿಂಗೆ ಮಾಡೋಣ, ಚೆನ್ನಾಗಿರುತ್ತೆ, ನಾವು ಬರೀ ರೀಜನಲ್ ಫಿಕ್ಸ್ ಆಗೋದು ಬೇಡ, ಇದು ಎಲ್ರಿಗೂ ಬೇಕಾದ ಸಬ್ಜೆಕ್ಟು, ಎಲ್ಲ ಕಡೆ ರೀಚ್ ಆಗೋದು ಡಿಸೈಡ್ ಮಾಡಿನೇ ಮಾಡಿರ್ತಾರೆ. ಕೆಲವರು ಇಲ್ಲ, ಇದು ಆ್ಯಕ್ಚುಲಿ ರೀಜನಲ್ ಸಬ್ಜೆಕ್ಟ್, ಇಷ್ಟಕ್ಕೆ ಮಾಡೋಣ ಅಂತಲೂ ಮಾಡಿರ್ತಾರೆ. ಎಲ್ಲ ಡಿಪೆಂಡಿಂಗ್ ಅಪಾನ್ ಸಬ್ಜೆಕ್ಟ್ ಅಷ್ಟೇ. ಸರ್, ಇದಕ್ಕೆ ಪೂರಕವಾಗಿ ನಾನೊಂದು ಕೇಳ್ತೀನಿ, ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ನಟರು ಏನಿದ್ದಾರೆ ಬೇರೆ ಭಾಷೆಯಲ್ಲಿ ವಿಲನ್ ಆಗೋ ಗೆಸ್ಟ್ ಅಪಿಯರೆನ್ಸ್ ಆಗಿ ತಗೊಂಡು ಹೋಗಿ ಆಕ್ಟ್ ಮಾಡ್ತಾರೆ, ಬಟ್ ಕನ್ನಡದಲ್ಲೇ ಇರುವಂತಹ ಹೊಸಬರ ಅಥವಾ ಹೊಸ ಪಾತ್ರಗಳ ಚಿತ್ರಕ್ಕೆ, ಪಾತ್ರಧಾರಿಗಳ ಚಿತ್ರಕ್ಕೆ ಗೆಸ್ಟ್ ಅಪಿಯರೆನ್ಸ್ ಮಾಡಕ್ಕೆ ಅಥವಾ ವಿಲನ್ ಪಾತ್ರದಲ್ಲಿ ಮಾಡಕ್ಕೆ ಅಥವಾ ಇನ್ನೊಂದ್ ಮಾಡಕ್ಕೆ ಹಿಂದೇಟ ಹಾಕ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ? ಪಾತ್ರ ಏನಿಲ್ಲ, ನಾನೇ ಒಂದು ಪಿಕ್ಚರ್ ಅಲ್ಲಿ ಏನು ಹೊಸಬರು ಪಿಕ್ಚರ್ ಅಲ್ಲಿ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ, ಒಂದ್ 2-3 ಪಿಕ್ಚರೇ ಮಾಡಿದ್ದೀನಿ. ಆ ಥರ ಏನಿಲ್ಲ, ಆ ಥರ ಇದು ಕೆಲವು ಸತಿ ಕೆಲವು ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಮಾಡ್ತೀವಿ, ಕೆಲವು ಕಾಂಬಿನೇಷನ್ ಇಷ್ಟ ಆಗುತ್ತೆ. ಇವಾಗ ರಜನಿ ಸರ್ ಅಂತ ಆರ್ಟಿಸ್ಟ್ ಇದ್ದಾಗ ಅದೆಲ್ಲ ಒಂದು ಡ್ರೀಮ್ ಕಮ್ ಟ್ರೂ ತರ. ಆ ಥರದ್ದು ಒಂದು ಪಕ್ಕದಲ್ಲಿ ಅವ್ರ ಪಕ್ಕದಲ್ಲಿ ನಿಂತರೆ ಸಾಕು ಅಂತ ಆಸೆ ಪಡ್ತೀವಿ. ಯಾಕಂದ್ರೆ ತುಂಬಾ ಜನ ಹೊಸಬ್ರು ಬರುವಂತ ನಟರಿಗಿರುತ್ತೆ ಅಥವಾ ನಟಿಯರಿಗಿರುತ್ತೆ, ಒಬ್ಬ ಸ್ಟಾರ್ ನಟ ನಮ್ಮ ಸಿನಿಮಾದಲ್ಲಿ ಬಂದ್ರೆ ಆ ಒಂದು ಕಥೆಗೆ ಪ್ಲಸ್ ಆಗುತ್ತೆ. ಎಷ್ಟೋ ಪಿಕ್ಚರ್ ಸ್ಟಾರ್ ನಟರು ಬಂದು ಪಿಕ್ಚರ್ ಓಡದೇ ಇರೋ ಉದಾಹರಣೆನೂ ಇದೆಯಲ್ವಾ? ಅದು ಹಂಗಾಗಲ್ಲ. ಆಕ್ಚುಲಿ ನಿಜ ಹೇಳ, ನೀವೆಲ್ಲ ಸ್ಟಾರ್ ಸ್ಟಾರ್ ಅಂತ ನಾವು ಮಿಸ್ಲೀಡ್ ಮಾಡ್ತಾ ಇದೀವಿ. ಆಕ್ಚುಲಿ ಸ್ಟಾರು ನಿಜವಾಗ್ಲು ಕತೆ, ಸ್ಕ್ರಿಪ್ಟು, ಮೇಕಿಂಗು, ಏನೇಳಿ ಇದು ಎಲ್ಲ ಸ್ಟಾರು. ಆಮೇಲೆ ಸ್ಟಾರ್ ಕ್ರಿಯೇಟ್ ಆಗೋದು. ಆಮೇಲೆ ಮೈನ್ ಸ್ಟಾರ್ ಇರೋದು ಕಂಟೆಂಟು, ಕತೆ, ಸ್ಕ್ರಿಪ್ಟು. ಓಕೆ ಸರ್, ಇದೆಲ್ಲವನ್ನ ಬಿಟ್ಟು ಇತ್ತೀಚಿನ ಬೆಳವಣಿಗೆಯನ್ನು ನೀವು ಗಮನಿಸಿರ್ಬೋದು. ಒಂದು ಕಮಿಟಿ ವಿಚಾರಕ್ಕೆ ನಿನ್ನೆ ಸಭೆ ಏನ್ ನಡೆಯಿತು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಗಮನ, ನಿಮಗೆ ಇದ್ರ ಬಗ್ಗೆ ಗಮನ ಹರಿಸಿರ್ತೀರಾ? ಸೊ ಏನ್ ಹೇಳ್ತೀರಾ ಸರ್, ಕನ್ನಡ ಚಿತ್ರರಂಗಕ್ಕೆ ಕಮಿಟಿ ಬೇಕಾ ಬೇಡವಾ ಅಂತ? ಅಲ್ಲ, ಅದು ಡಿಸೈಡ್ ಮಾಡ್ಬೇಕಾಗಿರೋ ಅಲ್ಲಿರೋರು, ಯಾಕೆಂದ್ರೆ ಯಾವ ಹೆಣ್ಮಕ್ಳು ಬಂದಿದ್ದಾರೆ ಇಲ್ಲಿಂದ ವರ್ಕ್ ಮಾಡೋರು, ಅವ್ರ ಒಪಿನಿಯನ್ ಬಹಳ ಇಂಪಾರ್ಟೆಂಟ್. ನನ್ನ ಒಪಿನಿಯನ್ ಅಲ್ಲ, ಅಲ್ಲಿ ಅವ್ರಿಗೆ ಬೇಕು ಅನ್ಸಿದ್ರೆ ಖಂಡಿತ ಮಾಡೋರಲ್ಲಿ ತಪ್ಪೇನಿಲ್ಲ.
ಅಥವಾ ಬೇಡ ಅಂತ ಹೇಳಿದ್ರೆ ಅವ್ರು ಚರ್ಚೆ ಮಾಡ್ಕೊಬೇಕು, ಈಗಿರೋದೇ ಸಾಕ, ಇಲ್ಲೇ ನಮ್ಗೆ ಅದ್ರ ನ್ಯಾಯ ದೊರಕಿಸುವಂತ ಒಂದು ವ್ಯವಸ್ಥೆ ಇದೆ ಎಲ್ಲ ಕಡೆನೂ ಇದೆ. ಅರ್ಥ ಆಯ್ತಾ? ಎಲ್ಲ ಕಡೆನೂ ನಮ್ಮ ಚೇಂಬರ್ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಪೊಲೀಸ್ ಇದೆ, ಕೋರ್ಟ್ ಇದೆ, ಎಲ್ಲ ಸಿಸ್ಟಮ್ ಇದೆ. ಇಲ್ಲ ಅಂತಲ್ಲ, ಈಗ ಅವ್ರೇನರ ಫೀಲ್ ಮಾಡ್ರೆ ಇಲ್ಲಿ ನಮ್ಗೆ ಒಂದು ಹೊಸ ಒಂದು ಕಮಿಟಿನೇ ಬೇಕು ಅಂದ್ರೆ ನನ್ನ ಪ್ರಕಾರ ಏನ್ ತಪ್ಪೇನಿಲ್ಲ, ಅವ್ರು ಬೇಕು ಅಂದ್ರೆ ಅವ್ರು ಮಾಡ್ಕೊಬಹುದು. ಬಟ್ ಏನ್ ಗೊತ್ತಾ ಸರ್, ಈಗ ಪಾಶ್ ಅನ್ನುವಂತ ಕಮಿಟಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅನ್ವಯ ಆಗುದಿಲ್ಲ. ಕೋಆಪರೇಟಿವ್ ಸೊಸೈಟಿ ಅಂಡರ್ ಅಲ್ಲಿ ಇರುವಂತದ್ದು ನಮ್ಮ ಫಿಲಂ ಚೇಂಬರ್, ಅದು ಉದ್ಯಮ ಆದ್ರೆ ಮಾತ್ರ ಪಾಶ್ ಅನ್ನುವಂತಹ ಒಂದು ಕಮಿಟಿ ಬರಕ್ಕೆ ಸಾಧ್ಯ. ಬಟ್ ನಿನ್ನೆ ಆಯೋಗ ಹೇಳಿರುವಂತದ್ದು ಪಾಶ್ ಕಮಿಟಿ ಕಮಿಟಿ ಆಗುತ್ತೆ, ಅದು ಗೆಜೆಟ್ ಅಲ್ಲಿ ಇದೆ ಅಂತ. ಬಟ್ ಪಾಶ್ ಇಲ್ಲಿ ಬರಕ್ ಆಗಲ್ಲ ಸರ್, ಅದು ನಿಮ್ಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಚೇಂಬರ್ ಅಲ್ಲೆಲ್ಲ ಮಾತಾಡ್ತಿರಲ್ಲ ಇದ್ರ ಬಗ್ಗೆ, ಫೈನಲಿ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಇದೇನ್ ಮಾಡ್ಬೇಕು ಅಂತ. ಇನ್ನೊಂದು ವಿಚಾರ ಸರ್, ಕಲಾವಿದರ ಸಂಘದ, ನೀವೊಬ್ರು ಕಲಾವಿದರಾಗಿ ನಾನು ಕೇಳ್ತಾ ಇದ್ದೀನಿ, ಕಲಾವಿದರ ಸಂಘ ಏನಿದೆ ಅದರಲ್ಲಿ ಇಲ್ಲಿ ತನಕ ಒಂದು ಎಲೆಕ್ಷನ್ಸ್ ನಡೆದಿಲ್ಲ, ಸೊ ಏನಾಗ್ತಾ ಇದೆ ಹಾಗಿದ್ರೆ ಅಂತ? ಅಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ, ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸು, ಕರೋನಾ ಬಂತು, ಮಧ್ಯದಲ್ಲಿ ಗ್ಯಾಪ್ ಆಯಿತು, ಆ ಥರ ನೋಡೋಣ. ರಾಕ್ ಲೈನ್ ಅವ್ರು ಇದ್ದಾರೆ, ಎಲ್ಲ ಮಾಡಬೇಕು ಅಂತ ಇರಬೇಕು ಇವಾಗ, ಮೋಸ್ಟ್ಲಿ ಸದ್ಯದಲ್ಲೇ ಮಾಡಿಲ್ಲ ಸರ್. ನನಗೆ ಗೊತ್ತಿದ್ದಂಗೆ ಸುಮಾರು 7-8 ವರ್ಷದಿಂದ ಮೆಂಬರ್ಶಿಪ್ಗಳು ಶಿಪ್ಪೇ ನಡೆದಿಲ್ಲ ಅನ್ನುವಂಥ ಮಾಹಿತಿ. ಸೊ ನೀವೊಬ್ರು ಕಲಾವಿದರಾಗಿ ಸೊ ಇದ್ರ ಬಗ್ಗೆ ಯಾವತ್ತೂ ಕೇಳಲಿಲ್ವಾ ಹೇಗೆ ಅಂತ ಸರ್? ಏನೋ ಆ ಥರ ನಮ್ಮನ್ನ ಆ್ಯಕ್ಚುಲಿ ನಾನು ಕಮಿಟಿಲಿ ಇದ್ದೀನಿ, ನನಗೆ ಆ ಥರ ಚರ್ಚೆಗಳಾಗಿಲ್ಲ ಇದುವರೆಗೂ. ಅದು ಏನು ಎಲೆಕ್ಷನ್ನು ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಸೊ ಸಾಮಾನ್ಯವಾಗಿ ಸರ್ ಫಿಲಂ ಚೇಂಬರ್ ಎಲೆಕ್ಷನ್ ಅಂದ್ರೆ ಒಂದು ವರ್ಷಕ್ಕೋ 2 ವರ್ಷಕ್ಕೋ ಒಮ್ಮೆ ಮಾಡಬೇಕು. ಬಟ್ ಕಲಾವಿದರ ಸಂಘದಲ್ಲಿ ಅಂತ ಯಾವುದೇ ಪ್ರೊಸೀಜರ್ಗಳು ನಡೆದಿಲ್ಲ, ಅಂದ್ರೆ ನಾಮಕಾವಸ್ಥೆಗೆ ಮಾತ್ರ ಸಂಘ ಇದೆಯಾ ಹೇಗೆ ಅಂತ? ಇಲ್ಲ, ಖಂಡಿತ ಆಗುತ್ತದೆ ಆ್ಯಕ್ಚುಲಿ, ಮಾಡ್ತಾರೆ ಅನ್ಸುತ್ತೆ ಸದ್ಯಲ್ಲೇ. ಸೊ ಅದೇ ಚರ್ಚೆಗಳಾಗ್ತಾ ಇದೆಯಲ್ಲ ಇವಾಗ, ಖಂಡಿತ ಮಾಡಬಹುದು. ಯಾವುದೇ ಇಂಡಸ್ಟ್ರಿಯಲ್ಲಿ ಕಾಂಟ್ರವರ್ಸಿಯಲ್ ವಿಷಯಗಳು ಬಂದರೂ ಕೂಡ ಫಿಲಂ ಚೇಂಬರ್ ಜೊತೆಗೆ 54 ಅಂಗಸಂಸ್ಥೆಗಳಿದೆ, ಆ ಅಂಗಸಂಸ್ಥೆಗಳು ಏನೇ ಚರ್ಚೆ ನಡೆದ್ರೂ ಕೂಡ ಯಾರು ಕೂಡ ಸ್ಟಾರ್ ನಟರುಗಳು ಬರೋದಿಲ್ಲ. ಯಾವ ಕಾರಣಕ್ಕೆ ಅಂದ್ರೆ ಯಾರು ಧೈರ್ಯ ಮಾಡ್ತಾ ಇಲ್ವಾ? ನೀವು ಯಾರು ಪ್ರಶ್ನೆ ಮಾಡಲ್ವಾ? ಹಾಗೆ ಇದ್ರೆ ಖಂಡಿತ ಕರೀತಾರೆ, ಯಾವ್ದಾರ ವಿಷಯಗಳಿದ್ರೆ ಕರೀತಾರೆ, ಕರೆದಾಗ ಹೋಗ್ತಾರೆ ಎಲ್ಲರೂ ಕೂಡ. ಯಾವ ಅಂತ ಕಾಂಟ್ರವರ್ಷಿಯಲ್ ವಿಚಾರಕ್ಕೂ ನಟರು ಯಾರು ಕಾಂಟ್ರವರ್ಷಿಯಲ್ ವಿಚಾರಕ್ಕೆ, ನಿಮಗೆ ಶ್ರುತಿ ಹರಿಹರನ್ ವಿಚಾರ ಆದಾಗ್ಲೂ ಕೂಡ ಅಮೃತಸರ್ ಬಿಟ್ರೆ ಬೇರೆ ಯಾರು ನಟರು ಅದರಲ್ಲಿ ಈಗ ಆಗಲ್ಲ. ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಇದ್ದಾಗ ಅಲ್ಲವರು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಮುಖ್ಯವಾಗಿರೋರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ಬಿಟ್ರೆ ಹೆಂಗದು? ಅರ್ಥ ಆಯ್ತಾ? ಅಲ್ಲಿ ಯಾರು ಹಿರಿಯರಿದಾರೋ, ಯಾರು ಅದಕ್ಕೆ ಅಧ್ಯಕ್ಷರಾಗಿದಾರೋ ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ, ಕಂಪ್ಲೇಂಟ್ ಸ್ವೀಕರಿಸ್ತಾರೆ, ಡಿಸ್ಕಸ್ ಮಾಡ್ತಾರೆ, ಕರೆಸ್ತಾರೆ, ಎಲ್ಲ ಆಯ್ತಲ್ವಾ ಅದೆಲ್ಲ? ಬಟ್ ಅದು ಏನಕ್ಕಂದ್ ಹೇಳ್ತೀನಿ ಸರ್, ಒಂದು ವಿಚಾರ ಫಿಲಂ ಚೇಂಬರಿಗೆ ಬರುತ್ತೆ ಅಥವಾ ಬೇರೆ ಅಂಗಸಂಸ್ಥೆಗಳಲ್ಲಿ ಚರ್ಚೆ ಆದ್ರೂ ಕೂಡ ಅದು ಚರ್ಚೆಯಾಗೇ ಉಳಿಯುತ್ತೆ ಅಥವಾ ಕಾಂಟ್ರವರ್ಸಿಯಾಗೇ ಉಳಿಯುತ್ತೆ, ಅದಕ್ಕೆ ತಾರ್ಕಿಕ ಅಂತ್ಯ ಸಿಗೋದಿಲ್ಲ. ಸೊ ಯಾರೋ ಒಂದು ಕಲಾವಿದರನ್ನು ಕರೆದು ಮಾತಾಡಿಸುವಂತ ಪ್ರಯತ್ನ ಇಂಥದ್ದು ಕೂಡ ನಡೆಯೋದಿಲ್ಲ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಇಲ್ಲ, ಖಂಡಿತ ಆಗ್ಬೇಕದು, ತಾರ್ಕಿಕ ಅಂತ್ಯ ಆಗ್ಬೇಕು ಖಂಡಿತ. ಅದು ಏನಂದ್ರೆ ಬಿಕಾಸ್ ತುಂಬಾ ಡಿಲೇ ಆಗಿರುತ್ತೆ, ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಸಿ, ಅದಕ್ಕೆ ಹೇಳಿದ್ವಿ ಯಾವಾಗಲೂ ಕೂಡ, ಯಾವಾಗ ಯಾವ್ದರ ಘಟನೆ ಆದಾಗ ಆ ಟೈಮಲ್ಲೇ ಅದು ಇದಾಗಿ ಆ ಟೈಮಲ್ಲೇ ಅದು ಓಪನ್ ಆದರೆ, ಈ ಸಿಸ್ಟಮ್ ಇದೆ ನಮ್ಮದು ಆ್ಯಕ್ಚುಲಿ. ಏನು ಹೇಳಿ, ಕೋರ್ಟ್ ಇದೆ, ಪೊಲೀಸ್ ಇದೆ, ಚೇಂಬರ್ ಇದೆ, ಎಲ್ಲವೂ ಇದೆ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ಅಷ್ಟೇ. ಈಗ ಕೋರ್ಟ್ ವಿಚಾರಕ್ಕೆ ಬಂದರೂ ಕೂಡ ಶ್ರುತಿ ಹರಿಹರನ್ ವಿಚಾರ ಕೋರ್ಟ್ ತನಕ ಹೋದರೂ ಕೂಡ ಅಲ್ಲೂ ಕೂಡ ಅಂತ್ಯ ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ಯಾವುದೇ ಕ್ಲಾರಿಟಿಗಳು ಸಿಕ್ಕಿಲ್ಲ. ಅದೇ ಕ್ಲಾರಿಟಿ ಸಿಕ್ಕಿಲ್ಲ ಸರ್, ಇದು ಮಾತೃ ಸಂಸ್ಥೆ ಅಂತ ಫಿಲಂ ಚೇಂಬರ್ ಅನ್ನ ಹೇಳ್ತಾರೆ, ನಾಮಕಾವಸ್ಥಾಗಿ ಇರುತ್ತಾರೆ, ಏನಾದ್ರೂ ಕಾಂಟ್ರವರ್ಸಿ ಆದ್ರೆ ಅಲ್ಲಿಗೂ ಕೂಡ ಯಾರು ಫೇಮಸ್ ಅಂದ್ರೆ ಖ್ಯಾತ ನಟರು ಯಾರು ಬರಲ್ಲ, ಚಿಕ್ಕ ಪುಟ್ಟ ಕಲಾವಿದರು ಬರ್ತಾರೆ ಮಾತಾಡ್ತಾರೆ. ನಿನ್ನೆ ಆದಂತ ಕಮಿಟಿ ಸಭೆಯಲ್ಲೂ ಕೂಡ ರಾಕ್ಲೈನ್ ವೆಂಕಟೇಶ್ ಸೇರಿ ಒಂದಿಷ್ಟು ಕಲಾವಿದರು ಮಾತ್ರ ಬಂದಿದ್ದಾರೆ ಹೊರತು ಬೇರೆ ಯಾರು ಬಂದಿಲ್ಲ. ಇಲ್ಲ ಖಂಡಿತ, ನೋಡಿ ಬೇರೆ ಬೇರೆ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಅದರಿಂದ ಅವರು ಕೂಡ ಇದು ಮಾಡ್ತಾರೆ, ಎಲ್ಲ ಮಾತಾಡಿ ತುಂಬಾ ಇಂಪಾರ್ಟೆಂಟ್ ಇದ್ರೆ ಕರೀತಾರೆ, ಕರೆದಾಗ ಯಾರು ಹೋಗಲ್ಲ ಅಂತ ಹೇಳಲ್ಲ. ಸೊ ಮೇನ್ ಮೇನ್ ವಿಷಯಗಳಿಗೆ ಅವರೇ ಕೂತ್ಕೊಂಡು ಮಾಡಿ ತುಂಬಾ ಇಂಪಾರ್ಟೆಂಟ್ ಇದ್ರೆ ಕರೀತಾರೆ, ಆ ಟೈಮಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಭಾಗವಹಿಸಲ್ಲ ಅಂತ ಯಾರು ಹೇಳಲ್ಲ, ನನಗೆ ಎನಿ ಟೈಮ್ ಯಾವಾಗಲೂ ನಾನು ಫ್ರೀ ಇದ್ದ ಕರೆದ್ರೆ ಖಂಡಿತ ಹೋಗ್ತೀನಿ ನಾನು. ಓಕೆ ಸರ್, ಇನ್ನೊಂದು ವಿಚಾರ, ಈ ಸದ್ಯದ ಬೆಳವಣಿಗೆ ನಿಮ್ಗೆ ಗೊತ್ತಿರಬಹುದು, ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿರೋದು, ಒಬ್ಬ ನಟನಾಗಿ ನಿಮಗೆ ಎಷ್ಟು ನಿಮ್ಗೆ ಎಷ್ಟು ಬೇಜಾರ ಇದೆ, ಜೊತೆಗೆ ಇಂಡಸ್ಟ್ರಿಗೆ ಎಷ್ಟು ನಷ್ಟ ಅಂತ ಹೇಳಿ? ಇಲ್ಲ, ಆಗಲ್ಲ, ಅದು ಖಂಡಿತ ಎಲ್ರಿಗೂ ನೋವಾಗಿದೆಯಲ್ಲೋ ಆ ವಿಷಯ, ಎಲ್ಲರಿಗೂ ನೋವಾಗಿದೆ, ಅದ್ರ ನಡಿಬಾರ್ದಾಗಿದೆ, ಅದೇನೋ ನಡೆದಿದೆ, ಅದೇನೋ ಏನೋ ಎನ್ಕ್ವೈರಿ ನಡೀತಾ ಇದೆ, ಆಗ್ಲಿ ಅದೆಲ್ಲ. ಸೊ ನಾವು ವ್ಯವಸ್ಥೆ ನಂಬಬೇಕು, ಪೊಲೀಸ್ ವ್ಯವಸ್ಥೆ ನಂಬಬೇಕು, ಏನು ನ್ಯಾಯಾಂಗ ವ್ಯವಸ್ಥೆ ನಂಬಬೇಕು, ಎಲ್ಲ ಆಗುತ್ತೆ. ಆಕ್ಚುಲಿ ವಿ ಹ್ಯಾವ್ ಟು ವೇಟ್. ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಪಾರದರ್ಶಕತೆಯಿಂದ ಇರಲಿ ಎಲ್ಲಾನು ಎನ್ಕ್ವೈರಿಗಳು. ನನ್ನ ಅದು ನನ್ನ ಒಪಿನಿಯನ್, ನನ್ನ ಪ್ರಜಾಗಿದಲ್ಲೂ ಅದನ್ನೇ ನಾವು ಹೇಳೋದು. ಏನಂದ್ರೆ ಎನಿ ಪಬ್ಲಿಕ್ ಫಿಗರ್ದು
ಪಾರದರ್ಶಕತೆ ಅಂದ್ರೆ ಒಳ್ಳೇದು, ಯಾಕಂದ್ರೆ ಪಬ್ಲಿಕ್ ಏನು ಇದು ಸೆಂಟಿಮೆಂಟ್ ಇರುತ್ತೆ, ಪಬ್ಲಿಕ್ ಅದ್ರ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ. ಏನೇಳಿ, ಒಬ್ಬ ಈ ಥರ ಒಬ್ಬ ಸ್ಟಾರ್ದಾದಾಗ ಎಷ್ಟೋ ಫ್ಯಾನ್ಸ್ಗಳು ಅವ್ರಿಗೆ ಏನೇನೋ ಮಿಸ್ಲೀಡ್ ಆಗುತ್ತೆ, ಏನೇನೋ ಇದಾಗುತ್ತೆ. ಅದ್ರ ಬದಲು ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಂತ. ಅದೇ ಪರ್ಸ್ನಲ್ ಮ್ಯಾಟರ್ ಅನ್ಕೊಳ್ಳಿ, ಅವಾಗ ಆ ಟ್ರಾನ್ಸ್ಪರೆನ್ಸಿ ಆ ಮನೆಯವ್ರಿಗೆ ಈ ಮನೆಯವ್ರಿಗಾರ ಇರಬೇಕಲ್ವಾ. ಈಗ ನಮ್ಮ ಮನೆಗೂ ನಿಮ್ಮ ಮನೆಗೆ ಏನೋ ಒಂದು ವಿವಾದ ನಡೀತು ಅಂದರೆ, ಏನೋ ಒಂದು ಕೇಸ್ ಆಯಿತು ಅಂದರೆ, ನನಗೆ ವಿಚಾರ ಗೊತ್ತಾಗಬೇಕು, ನಿಮಗೆ ವಿಚಾರ ಗೊತ್ತಾಗಬೇಕು ಏನಾಗ್ತಿದೆ ಅನ್ನೋದು ಅಲ್ವಾ. ನಿಮ್ಮಿಂದ ಮುಚ್ಚುಮರೆ ಮಾಡಬಾರ್ದು, ಏನೇ ಎನ್ಕ್ವೈರಿ ಆಗಲಿ ಇದಾಗಲಿ ನಿಮಗೆ ತಿಳಿಸ್ಬೇಕು, ಅದು ನನಗೆ ತಿಳಿಸ್ಬೇಕು. ಅದೇ ಥರ ಪಬ್ಲಿಕ್ ಆದಾಗ ಅದು ಪಬ್ಲಿಕ್ ಅಲ್ಲಾದಾಗ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ ಅದನ್ನು. ಸರ್, ಇದೆಲ್ಲದರ ಮಧ್ಯೆ 25 ವರ್ಷಗಳನ್ನ ನೀವು ಪೂರೈಸಿರುವಂತಹ ಉಪೇಂದ್ರ ಸಿನಿಮಾ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ. ಈಗ ಒಂದು ಸ್ಟಾರ್ ನಟರ ಟ್ರೆಂಡ್ ಇದೆ ಸರ್, ಎಲ್ಲಾ ಸಿನಿಮಾಗಳು ರಿಲೀಸ್ ಆಗ್ತಾ ಇರುವಂತದ್ದು, ನಿಮ್ಮ ಬರ್ಡೇ ಪ್ರಯುಕ್ತ ರಿಲೀಸ್ ಆಗ್ತಾ ಇದೆ ಸರ್. ಅದೇ ಅದೇ ಬರ್ತ್ಡೇ ಅನ್ಬಿಟ್ಟು ಮಾಡ್ತಾ ಇದ್ದಾರೆ, ಆಮೇಲೆ ಆ ಪಿಕ್ಚರ್ ಸಿಕ್ಕಾಪುಟ್ಟೆ ಕೇಳ್ತಾ ಇದ್ರು ಎಲ್ಲರೂ. ಸೊ ಶಿಲ್ಪಾ ಶ್ರೀನಿವಾಸ್ ಅವರು ಪ್ಲಾನ್ ಮಾಡಿದ್ದಾರೆ, ಸೊ ಫ್ಯಾನ್ಸು ಕರೀತಾ ಇದಾರೆ ಫಸ್ಟ್ ಡೇ ಬಂದು ನೋಡಿ ನಮ್ಮ ಜೊತೆ ಅಂತ. ನನಗೂ ತುಂಬಾ ಖುಷಿ ಇದೆ, ಆ ಜನ ಫ್ಯಾನ್ಸ್ ಜೊತೆ ಆ ಪಿಕ್ಚರ್ ನೋಡಬೇಕು ಅಂತ ನನಗೂ ಆಸೆ ಇದೆ, ನೋಡ್ತೀನಿ. ಆ ಟೈಮ್ ಅಮ್ಮ ಯೋಚನೆ ಮಾಡಿ ಹೇಳಿ ಸರ್, ಹೆಂಗಿತ್ತು ಮೆಲುಕು ಹಾಕಿದ್ರೆ? ಎಲ್ಲ ತುಂಬಾ ಇದೆ ಆ ಟೈಮಲ್ಲಿ. ಹೆಂಗೆ ಅಂದ್ರೆ, ಏನೋ ಕ್ಯಾಸೆಟ್ಗಳು ಬಿಡೋದೇ ಒಂದು ಸಂಭ್ರಮ, ಅದಕ್ಕೊಂದು ಡಿಸೈನ್ ಮಾಡೋ ಸಂಭ್ರಮ. ಪ್ರತಿ ದಿನ ಆಕ್ಚುಲಿ ಏನೋ ಫುಲ್ ಪೇಜ್ ಆ್ಯಡ್ ಕೊಟ್ಟಾಗ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು, ಅದನ್ನ ನಾವೇನೋ ಬೇರೆ ಥರ ಬಿಡ್ತಾ ಇದ್ವಿ. ಫಸ್ಟ್ ಡೇ ಥಿಯೇಟ್ರಲ್ಲಿ ರಾತ್ರಿಯೆಲ್ಲ ಬಂದು ಚಾಪೆಗಳಾಕೊಂಡು ಮಲ್ಕೊಂಡ್ರು ಅವರು ಟಿಕೆಟ್ಗೋಸ್ಕರ. ಸೊ ಆ ಥರ ರಾತ್ರಿ ಟಿಕೆಟ್ ಕೊಟ್ಟಿದ್ರೆ ಬೆಳಿಗ್ಗೆ ಮತ್ತೆ ಬಂದಿರೋರು, ಆ ಥರ ಒಂದು ಬೇರೆ ಥರ ಸಂಭ್ರಮ ಇತ್ತು. ಕಟೌಟ್ ಕಟ್ಟೋದೇ ಒಂದು ಸಂಭ್ರಮ, ಸ್ಟಾರ್ ಹಾಕೋದೇ ಒಂದು ಸಂಭ್ರಮ ಆ ಥರ. ಸೊ ಮೊನ್ನೆ ಪ್ರೊಡ್ಯೂಸರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರೆ ರೆಮ್ಯುನರೇಷನ್ 18 ಲಕ್ಷ ತಗೊಂಡ್ರಿ ಅಂತ ನೀವು. ಸೊ ಆ ಟೈಮಲ್ಲಿ ಅದೆಷ್ಟು ಅಂದ್ರೆ ಪ್ಯಾನ್ ಇಂಡಿಯಾಕ್ಕೂ ಹೆಚ್ಚಾಗಿತ್ತಂತೆ ಆ ರೆಮ್ಯುನರೇಷನ್. ನಾನೇ ಡೈರೆಕ್ಟ್ರು, ಸ್ಟೋರಿ ರೈಟ್ರು, ಹೀರೋ ಎಲ್ಲ. ಬಟ್ ರೆಮ್ಯುನರೇಷನ್ ಎಷ್ಟು ತಗೊಂಡ್ರು ಅಂತ ಹೇಳಿದಾರಲ್ವಾ? ಇಲ್ಲ ಇಲ್ಲ, ನಾನು ಹೇಳಿದೆ, ನಾನು ಇಂಟರ್ವ್ಯೂ ನೋಡಿದ್ದೀನಿ. ಎಷ್ಟು ನಮಗೆ ಹೇಳಿಲ್ಲ ಸರ್. ಹೇಳಿ ಸರ್, ಆ ದಿನಗಳಲ್ಲಿ ಅದು ಎಷ್ಟು ದೊಡ್ಡ ಮೊತ್ತ, ಜೊತೆಗೆ ಅದೊಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸದ್ದು ಮಾಡಿರುವಂತ ಸಿನಿಮಾ. ಇಲ್ಲ ಖಂಡಿತ ಬಿಡಿ, ಅದು ಸೆಕೆಂಡ್ರಿ, ದುಡ್ಡು ಇದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನಾವು ಮಾತಾಡಿದ್ರೆ ಸಿನಿಮಾ ಬಗ್ಗೆ, ಅದೇನೋ ಒಂದು ಮ್ಯಾಟರ್ ಬರುತ್ತೆ ಹೋಗುತ್ತೆ. ಆ ಟೈಮಲ್ಲಿ ಏನಿದೆಯೋ ನಾವು ಮಾತಾಡಿದ್ವಿ, ಅದು ಕೊಟ್ಟರು, ಅದು ಸೆಕೆಂಡ್ರಿ. ಬಟ್ ಈ ಪಿಕ್ಚರ್ ಏನಂದ್ರೆ, ಆ ಏನೋ ರವೀನಾ ಟಂಡನ್ ಅವ್ರು ಬಂದು ಮಾಡಿದ್ದು ಆ ಕಾಂಬಿನೇಷನ್, ಅದ್ರ ತಂದಿರೋ ಎಫೆಕ್ಟು, ತುಂಬಾ ಒಂದು ವರ್ಷ ಆಯ್ತು ಆ ಸಿನಿಮಾ ಶೂಟಿಂಗ್ ಮುಗಿಸೋಕೆ, ಮೂರ್ ಎಫೆಕ್ಟ್ಗಳಿತ್ತು ಆ ತರ. ಅದೊಂದು ಒಳ್ಳೆ ಅನುಭವ ಅದ ಆ ಪಿಕ್ಚರ್. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಅದೊಂಥರ ಬೇರೆ ತರದನ್ನೇ ಮ್ಯಾಜಿಕ್ ಮಾಡ್ತು, ಲವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಾಡುಗಳು ಸೂಪರ್ ಹಿಟ್ ಆಗಿರೋದು. ಸೊ ನಿಮಗೆ ಆಗ ಸಿಕ್ಕಂತ ಬೆಸ್ಟ್ ರಿಯಾಕ್ಷನ್ ಏನು ಸರ್, ಉಪೇಂದ್ರ ಸಿನಿಮಾ ರಿಲೀಸ್ ಆದಾಗ ನಿಮಗೆ ಸಿಕ್ಕಿರುವಂತ ಆ ಬೆಸ್ಟ್, ನಿಮ್ಗೆ ನೆನಪಿರುತ್ತಲ್ವಾ ಆ ಸಿನಿಮಾದ ಹಾಡುಗಳು? ಎಲ್ಲ ಫ್ಯಾನ್ಸ್ ಎಲ್ಲ ತುಂಬಾ ಇಷ್ಟಪಡ್ತಿದ್ರು. ಒಂದ್ ಕಡೆ ಕಾಂಟ್ರವರ್ಸಿನೂ ಆಯ್ತದು, ಏನಂದ್ರೆ ಯಾವ್ಯಾವ್ದೋ ಮ್ಯಾಟ್ರಿಗೆ ಏನೇನೋ ಏನೋ ಲೇಡೀಸ್ ನೋಡಂಗಿಲ್ಲ ಆ ತರ ಇತರೆಲ್ಲ ಒಂದಷ್ಟು ಕಾಂಟ್ರವರ್ಸಿ ಆಯ್ತು. ಬಟ್ ಜನ ಅದನ್ನ ಬೇರೆ ತರನೇ ನೋಡಿದ್ರು. ಸೊ ಅದೆಲ್ಲ ಇದ್ದೇ ಇರುತ್ತೆ, ಆತರ ಒಂದ್ ಏನೋ ಒಂದು ಔಟ್ ಆಫ್ ದಿ ಬಾಕ್ಸ್ ಸಿನಿಮಾ ಮಾಡಿದಾಗ ಆ ಒಂದು ಇದಿರುತ್ತೆ, ರಿಸ್ಕ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್, ಇತ್ತೀಚೆಗೆ ಚೆನ್ನೈಗೆ ಹೋಗಿದ್ರಿ, ಫೋಟೋಶೂಟ್ ಕಂಪ್ಲೀಟ್ ಮಾಡಿದ್ರಿ, ಹೇಗಿತ್ತು ಸರ್? ಸೂಪರ್ ಅನುಭವ ಅದು, ಅದೊಂದು ನಿಜವಾಗ್ಲು ನನ್ನ ಜೀವನದೆಲ್ಲ ಒಂದು 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 ಮೈಲ್ಸ್ಟೋನ್ ಅದು. ಅವ್ರ ಜೊತೆ ಸಿನಿಮಾ ಮಾಡ್ತಿರೋ ನನ್ನ ಪರ್ಸನಲಿ. ಸರ್, ಕೂಲಿಯಲ್ಲಿ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ ಹೇಳಿ? ನಾನು ಯಾವ ಇಂಪಾರ್ಟೆನ್ಸ್ ಬಿಡ, ಅವ್ರ ಜೊತೆ ಇರೋದೇ ನನಗೆ ಇಂಪಾರ್ಟೆನ್ಸ್ ಅಷ್ಟೇ, ಅವ್ರ ಜೊತೆ ನಿಂತ್ಕೊಳ್ಳೋದೇ ಇಂಪಾರ್ಟೆನ್ಸ್ ಅಷ್ಟೇ. ನಾ ಅದೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ, ಐ ಆಮ್ ವರ್ಕಿಂಗ್ ವಿತ್ ಹಿಮ್, ಅದೇ ನಂಗೆ ದೊಡ್ಡ ವಿಷಯ ಅದು ಆಕ್ಚುಲಿ. ಸರ್, ಮತ್ತೆ ಯು ಐ ಕಡೆ ಬರ್ತಾ ಇದ್ದೀನಿ. ಫಸ್ಟಿಗೆ ಒಂದ್ಸಲ ನೀವು ಒಂದು ಟೀಸರ್ ಬಿಡುಗಡೆ ಮಾಡ್ತೀರಾ, ಆ ಬಿಡುಗಡೆ ಮಾಡಿದಾಗ ಫುಲ್ ಬ್ಲ್ಯಾಂಕ್ ಇರುತ್ತೆ, ನಮ್ಮ ಯೋಚನೆಗೆ ಬಿಟ್ಟಿದ್ದು ಅಂತ. ಒಬ್ಬೊಬ್ರು ಒಂದೊಂದ್ ತರ ಯೋಚನೆ ಮಾಡಿದ್ರು, ಎಷ್ಟು ಪಾಸಿಟಿವ್ ರಿಯಾಕ್ಷನ್ ಬಂತು ಆ ಟೀಸರ್ ಬಿಟ್ಟಾಗ, ಅಷ್ಟೇ ನೆಗೆಟಿವ್ ರೀಸನ್ ಕೂಡ ಬರಕ್ ಶುರುವಾಯ್ತು. ಈಗಲೇ ಹಿಂಗ್ ಮಾಡಿದ್ರು, ಸಿನಿಮಾ ಏನ್ ಇರಲ್ಲ ಅನ್ನೋ ಒಂದು ಮಾತುಗಳು ಒಂದಿಷ್ಟು ಜನ ಆಡಿದ್ರು, ನಿಮ್ ಕಿವಿಗೆ ಏನಾದ್ರು ಬಿತ್ತ? ಇಲ್ಲಪ್ಪ, ನನಗೇನೋ 90% ಅದನ್ನ ಇಷ್ಟಪಟ್ರು ನನ್ನ ಪ್ರಕಾರ. ಅದು ಆ ಥರದ್ದೇ ಇಷ್ಟಪಡ್ತಾರೆ ಆಕ್ಚುಲಿ, ನಾನು ವಿಜುವಲ್ಗಿಂತ ಜಾಸ್ತಿ ಇಷ್ಟಪಟ್ರು ಅದನ್ನ, ಯಾಕಂದ್ರೆ ಅದು ಹೊಸ್ತರ ಇಮ್ಯಾಜಿನ್ ಮಾಡುವಂತ ಒಂದು ಇದು ಅಂತ. ಸೊ ಅದಾದ್ರ ಮೇಲೆ ಕೆಲವ್ರಿಗೆ ಆ ಥರ ಅನ್ಕೊಂಡ್ರಲ್ಲ, ಏನಿರುತ್ತೆ ಈ ಪಿಕ್ಚರಲ್ಲಿ ಅಂತ. ನೆಕ್ಸ್ಟ್ ವಿಜುವಲ್ ಬಿಟ್ಟಾಗ ಓಹೋ ಇಷ್ಟೆಲ್ಲ ಇರುತ್ತೆ ಅಂತಲೂ ಅನ್ನಿಸ್ತು. ಸೊ ಅದೊಂದು ಪ್ರೋಸೆಸ್ ಅಷ್ಟೇ, ಪಬ್ಲಿಸಿಟಿ ಪ್ರೋಸೆಸ್ ಅದು. ಸರ್, ಈ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಗಮನಿಸಬಹುದು ಇಲ್ಲಿಯ ತನಕ ಒಂದು ಡಾರ್ಕ್ ಶೇಡ್ ಸಿನಿಮಾಗಳೇ ಬಂದಿರುವಂತದ್ದು, ಈ ಸಿನಿಮಾ ಬಂದ ಮೇಲೆ ಒಂದು ಹೊಸ ಬೆಳಕು ತರ ಕಾಣಿಸ್ತಾ ಇದೆ, ಒಂದು ಹೊಸ ಬೆಳಕು ಓಪನ್ ಆಗ್ಲಿ, ಒಂದು ಕಲರ್ಫುಲ್ ಆಗ್ಲಿ ಇಂಡಸ್ಟ್ರಿ ಅಂತಾನೆ. ಆನಂತರ ಈ ಟ್ರೆಂಡ್ ಮತ್ತೆ ಶುರುವಾಗುತ್ತಾ, ಈ ತರದ ಟ್ರೆಂಡ್ ಶುರುವಾಗಬಹುದು? ಸಿನಿಮಾ ಅನ್ನೋದೇ ಕಲರ್ಫುಲ್, ಸಿನಿಮಾ ಅನ್ನೋದೇ ಏನೇಳಿ ಒಂದು, ಅದು ಸಮಟೈಮ್ಸ್ ಇಷ್ಟ ಆಗುತ್ತೆ ಆಕ್ಚುಲಿ ಡಾರ್ಕ್ ಲೈಟ್ ಅಂಡ್ ಶೇಡ್ ಆತರ. ಬಟ್ ಇದ್ರಲ್ಲಿ ಒಂದು ಬೇರೆ ಪ್ರಯತ್ನ ಪಟ್ಟಿದೀವಿ, ಕಲರ್ಫುಲ್ ಆಗಿ ಪ್ರೆಸೆಂಟ್ ಮಾಡಿದೀವಿ. ಇದೊಂದು ಕಾಲ್ಪನಿಕ ಪ್ರಪಂಚ ಇದು, ಸೊ ಎಲ್ಲ ಕಲರ್ಸು ಇರುತ್ತೆ, ಒಂದು ಬೇರೆ ಥರ ವೈಬ್ರೆಂಟ್ ಆಗಿರುತ್ತೆ. ಬಟ್ ಆ ಒಂದೊಂದು ವಿಷುಯಲ್ಸಲ್ಲಿ ನಿಮಗೆ ಹುಡುಕಿದ್ರೆ ಹಲವಾರು ಕಥೆಗಳು ಸಿಗುತ್ತೆ.
ಸೊ ಉಪ್ಪಿಟ್ಟು ಆದ್ಮೇಲೆ ಮತ್ತೆ ಯು ಐ ಬರ್ತಾ ಇರುವಂತದ್ದು, 8 ವರ್ಷಗಳ ಸುಮಾರು ಗ್ಯಾಪ್, 8-9 ವರ್ಷಗಳ ಗ್ಯಾಪ್. ಸೊ ಈ ಟೈಮಲ್ಲಿ ಇದಕ್ಕೆಷ್ಟು ರಿಸರ್ಚ್ ಕೊಟ್ಟಿದ್ರಿ, ಎಷ್ಟು ವರ್ಷದಿಂದ ರೆಡಿ ಮಾಡಿರುವಂತಹ ಕತೆ ಇದು? ಅಲ್ಲ, ಇದು ತುಂಬಾ ವರ್ಷಗಳಿಂದ ಬಂದಿರೋ ಥಾಟ್. ಅದ್ರಲ್ಲಿ ಒಂದೇನೋ ಒಂದು ಟ್ರೈ ಮಾಡಿದೀನಿ, ನೋಡೋಣ ಅದು ಎಷ್ಟು ಜನಕ್ಕೆ ಇದಾಗತ್ತೆ ಅಂತ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಯೂಶಲಿ ನನ್ನ ಪಿಕ್ಚರ್ ಗಳೆಲ್ಲ ನೋಡಿದ್ರೆ ಇದುವರೆಗೂ ಬರೀ ಕಂಟೆಂಟ್ ಮೇಲೆ ಏನೋ ಆಟ ಆಡ್ತಿದ್ದೆ ನಾನು, ಇದು ವಿಜುವಲ್ ನೇ ಕಂಟೆಂಟ್ ಮಾಡಿದ್ದೀನಿ. ವಿಜುವಲ್ಲೇ ನಿಮ್ಗೆ ಕಂಟೆಂಟ್ ಆಗಿ ಕಾಣಿಸ್ತಾ ಇರತ್ತೆ, ಅದನ್ನ ನೀವು ಹುಡುಕಿದ್ರೆ. ಆ ಥರದ್ದೊಂದು ಪ್ರಯತ್ನ ಇದೆ. ಅದಾದ್ರ ಮೇಲೆ ಸ್ವಲ್ಪ ನಾನು ಹೇಳಿದ್ನಲ್ಲ, ಇಲ್ಲಿಂದ ತೆಗಿಯುವಂಥದ್ದು ಎಲ್ಲ ಹುಳ ಬಿಡೋದಾದ್ರೆ ಈ ಪಿಕ್ಚರ್ ಹುಳ ತೆಗಿಯೋದು, ಅದನ್ನು ಎಷ್ಟು ಜನ ತೆಕ್ಕೊಂತಾರೆ ನೋಡೋಣ. ಬಟ್ ಹುಳ ಬಿಟ್ಕೊಂಡೆ ಹುಳ ತೆಗಿಬೇಕು ಆಕ್ಚುಲಿ, ಸ್ವಲ್ಪ ಆ ತರದ ಒಂದು ಪ್ರಯತ್ನ ಈ ಪಿಕ್ಚರ್ ಅಲ್ಲಿ ಮಾಡಿ. ಉಪೇಂದ್ರ ಅಂದ್ರೆ ಕನ್ಫ್ಯೂಷನ್, ಹೌದಾ ಸರ್? ಒಪ್ಕೋತೀರಾ? ಕನ್ಫ್ಯೂಷನ್ ಅಲ್ಲಿ ಎಷ್ಟು ದಿನ ಬೇಕಾದ್ರೆ ಇರ್ತೀರಾ? ಕ್ಲಾರಿಟಿ ಒಂದ್ ಸೆಕೆಂಡ್ ಇರಕ್ಕೆ ಒಪ್ಕೋತೀರಾ? ನಾನು ಕೇಳ್ತೀರಾ, ನೀವು ಹೇಳಿ. ಕ್ಲಾರಿಟಿ ಒನ್ ಅವರ್ ಇರಕ್ ಸಾಧ್ಯನ? ನೀವು ಇಲ್ಲ, ನೆಕ್ಸ್ಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತಲ್ವಾ, ಅದೇ ಇದು. ಹಂಗಾದ್ರೆ ಉಪೇಂದ್ರ ಕನ್ಫ್ಯೂಷನ್ ಕ್ಲಾರಿಟಿ ಅಂತ. ಸೊ ಇಷ್ಟು ಡೈರೆಕ್ಷನ್ ಮಾಡಿದೀರಾ, ಪ್ರಿಯಾಂಕಾ ಮೇಡಮ್ಗೆ ಯಾವತ್ತು ಡೈರೆಕ್ಟರ್ ಕ್ಯಾಪ್ ತೊಡ್ತೀರಾ ಅಂತ ಅವರ ಸಿನಿಮಾಗೆ? ಅತ್ರ ಒಂದು ಕತೆ ಸಿಕ್ಕರೆ ಮಾಡೋಣ ಖಂಡಿತ. ಸೊ ಮಗನನ್ನ ಯಾವಾಗ ಇಂಟ್ರೊಡ್ಯೂಸ್? ಅದು ಗೊತ್ತಿಲ್ಲ, ಅವನಿಗೆ ಬಿಟ್ಟಿದ್ದೀವಿ ನಾವು, ನೋಡೋಣ ಅವನಿಗೆ ಆ ಇಂಟ್ರೆಸ್ಟ್ ಬಂದು ಅವನೇ ಟ್ರೈ ಮಾಡಿ. ಇಟ್ ಶುಡ್ ಕಮ್ ಫ್ರಮ್ ಹಿಸ್ ಸೈಡ್ ಆಕ್ಚುಲಿ, ನಾವು ಹೇಳೋದಲ್ಲ ಅದು. ನಿರಂಜನ್ ಅವರ ಸಿನಿಮಾಕ್ಕೆ ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ನೋಡಿ, ಎಷ್ಟೊಂದು ನೀವು ಏನೋ ಇದು ಕೊಡ್ತಾ ಇದ್ರೆ, ನನಗೆ ಇನ್ನೂ ಎಷ್ಟು ಕೆಲಸ ಇದೆ, ಖಂಡಿತ ಮಾಡೋಣ. ಓಕೆ ಸರ್, ನಿಮ್ಮ ಹುಟ್ಟುಹಬ್ಬ ಇವತ್ತು, ಖುಷಿಯಾಗಿರಿ. ಸೊ ಪವರ್ ಟಿವಿ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ನೋಡಿದ್ರಲ್ಲ ವೀಕ್ಷಕರೇ, ಇದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತಾಗಿತ್ತು. ಇದೇ ಇವತ್ತಿನ ವಿಶೇಷ, ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.